ಸೊ ಟ್ರಿಪಲ್ ರಶ್ ಇಲ್ಲೇ ಇದ್ದಾರೆ, ನಿಮ್ಮ ಕೈಗುಣ ಇರ್ಬೇಕು ನೋಡಿ. ಟ್ರಿಪಲ್ ರಶ್ ಅವ್ರ ಗಾಡಿ ರೀಸೆಂಟ್ ಆಗಿ ತಗೊಂಡಿದ್ದು, ಇವ್ರಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಈ ಗಾಡಿ. ಹಾಯ್ ಹಲೋ ನಮಸ್ಕಾರ, ಯು ವಾಚಿಂಗ್ ದಿ ತೋಟ್ಲ. ನಾನು ನಿಮ್ಮ ಸಾಯಿ ಚಾನಿವಾಸ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ನೋಡಿ, ಬೆಲ್ ಐಕೋ ತೊಂದರೆಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಮರ್ಚು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಡೇಟು ಆಲ್ಮೋಸ್ಟ್ May 26th ಅನಿಸುತ್ತೆ, ಸಂಡೇ. ಲಾಸ್ಟ್ ವೀಕ್ ಬ್ರೂಮ್ಗೆ ಹೋಗಿದ್ವಿ, ಈ ವೀಕು ಈ ಸಂಡೇ ಬಂದು ರೈಡ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ರೈಡ್ ಮಾಡಿನೇ ಲಿಟ್ರಲಿ ಒಂದು 1 month ಮೇಲ್ ಆಯಿತು ಅನಿಸುತ್ತೆ, ರೈಡೇ ಮಾಡೋಕ್ಕಾಗಿಲ್ಲ. ಟೈಮು ಶೆಡ್ಯೂಲ್ ಎಲ್ಲ ಸ್ವಲ್ಪ ಬ್ಯುಸಿ ಆಗಿತ್ತು, ಅದರಿಂದ ಇಲ್ಲೂ ಓಕೆ ಆಗಿರಲಿಲ್ಲ. ಸೊ ಫೈನಲಿ ಇವಾಗ ಡಿಸೈಡ್ ಮಾಡಿ ಒಂದು ರೈಡ್ ಪ್ಲ್ಯಾನ್ ಮಾಡಿದ್ದೀವಿ, ಬಟ್ ದಿ ಬಾಯ್ಸ್ ಹ್ಯಾವ್ ಕೈ ಎತ್ಬಿಟ್ಟವ್ರೆ, ಎಲ್ಲ ಕನ್ನಡ ಇಂಗ್ಲೀಷ್ ಮಿಕ್ಸು. ಸೊ ವಾಯ್ಸ್ ಎಲ್ಲ ಕೈ ಎತ್ಬಿಟ್ರು ಲಾಸ್ಟ್ ಮೂಮೆಂಟ್ಗೆ. ಬರೀ ಪ್ಲ್ಯಾನ್ ಮಾಡಿದ್ದೆ ನಾನು, ಮೋಹನ್, ರಾಹುಲ್, ಸಾಕ್ಷಿ ಅಂತ. ಬಟ್ ಮೋಹನ್ ರಾತ್ರಿ 1 ಗಂಟೆಗೆ ನಾನು ಮೆಸೇಜ್ ಹಾಕಿದ್ದೀನಿ, ನಾಳೆ ಆಫೀಸ್ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಬೆಳಿಗ್ಗೆ ಅಂತ, ಅದಕ್ಕೆ ಮೋಹನ್ ಬರ್ತಿಲ್ಲ. ಆಮೇಲೆ ಇವಾಗ ರಾಹುಲ್ ಕೊನೆಗೆ, ರಾಹುಲ್ ಇವಾಗ ಎಲ್ಲ ತಲೆನೋ ತೈತ ಆಗಲ್ಲ ಅಂತ ಅಂದ. ಸೊ ಅದರಿಂದ ಬರೀ ನಾನು ಸಾಕ್ಷಿ ಅಷ್ಟೇ ಹೋಗ್ತಿರೋದು, ಎಲ್ಲರೂ ಬಂದರೆ ಮಸ್ತಾಗಿರೋದು. ಸೊ ನೋಡೋಣ, ಇಟ್ಸ್ ಓಕೆ, ಅವಾಗೆಲ್ಲ ಇವಾಗ ಹೋಗಿ ಒಂದು ವೀಡಿಯೋ ಮಾಡ್ಕೊಂಡು ಬರ್ತೀವಿ. ಎಲ್ಲಿ ಹೋಗ್ತಿದ್ದು ಏನು ಕತೆ ಎಲ್ಲ ನಿಮಗೆ ಹೋಗ್ತಾ ಹೋಗ್ತಾ ನಾನೇ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೋಲ್ಲ, ಬನ್ನಿ ಹೋಣ. ಇನ್ನೇನು ಸಾಕ್ಷಿ ಬರ್ತಾರೆ ಒಂದು 5 minutes. ಆ್ಯಕ್ಚುಲಿ R15 ಬ್ರೇಕ್ ಪ್ಯಾಡ್ ಫುಲ್ ಹೋಗ್ಬಿಟ್ಟಿದೆ, ಅದಕ್ಕೆ ಇವಾಗ R15 ಇಟ್ಬಿಟ್ಟು ಅವಳದು ಎಕ್ಸ್ಪಲ್ಸ್ ಇಲ್ಲ ಇದೆ. ಸೊ ಎಕ್ಸ್ಪಲ್ಸ್ನ ತೊಗೊಂಡು ಇಲ್ಲಿಂದ ಓಡ್ತೀವಿ ಒಟ್ಟಿಗೆ ನಾವು, ಅವಳು ಬಂದ್ಮೇಲೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಬಾಯ್ಸ್, ಇವಾಗ ಹೊರಟಿದ್ವಿ, ಆಲ್ಮೋಸ್ಟ್ ಟೈಮ್ ಒಂದು 6:25 ಆಗ್ತಾ ಬಂತು. ಆ್ಯಕ್ಚುಲಿ ಈಗಷ್ಟೇ ಬಂದು ಇವಾಗ ಒಂದು 2 minutes ಪಟ್ಟ ಅಂತ ಹೊರಟ್ವಿ. ಸೊ ಇವಾಗ ಅಲ್ಲಿಗೆ ನೆಕ್ಸ್ಟ್ ಸ್ಟಾಪ್ ಬಂದು ನಮ್ಮದು ಪೆಟ್ರೋಲ್ ಬಂಕ್, ಫ್ಯೂಲ್ ಹಾಕ್ಸ್ಬೇಕು ಎರಡು ಗಾಡಿಗೂ. ಎಕ್ಸ್ಪಲ್ಸ್ ಆಡಿಯೋ ಶಿಫ್ಟ್ ಆದಲ್ಲ, ಅದು ಹಾಕ್ಸೇ ಇರಲಿಲ್ಲ, ಜಸ್ಟ್ ಇಲ್ಲೇ ಕೋಲ್ ಸ್ಟಾರ್ಟ್ ಮಾಡಿ ನಿಲ್ಲಿಸ್ತಿದ್ದೆ ದಿನಾಗ್ಲೂ, ಬಟ್ ಏನೋ ಇದು ಮಾಡಿರಲಿಲ್ಲ. ಅದಕ್ಕೂ ಫ್ಯೂಲ್ ಹಾಕ್ಸ್ಬೇಕು, ಇದಕ್ಕೂ ಫ್ಯೂಲ್ ಹಾಕ್ಸ್ಬೇಕು. ಇದ್ರಲ್ಲಿ 2 lines ಇದೆ, ಲಾಸ್ಟ್ ವೀಕ್ ಹಾಕ್ಸಿದ್ದು, ಎಲ್ಲೂ ತೆಗ್ದೇ ಇಲ್ಲ ಗಾಡಿ ಒಂದು 2 weeks. ನೆನ್ನೆ ತೆಗ್ದಿದ್ವಿ, ಪ್ರಿವಿಯಸ್ ವೀಡಿಯೋ ನೋಡಿರ್ತೀರ, ದಯಾನಂದ ಸಾಗರ್ಗೆ ಹೋಗಿದ್ವಿ ಕಾಲೇಜ್ಗೆ. ಸೊ ಅಲ್ಲೆಲ್ಲ ಸೀನ್ಸ್ ಆಯಿತು, ಅದಾದಮೇಲೆ ಹೋಗಿ ಹೆಡ್ ಲೈಟ್ ಎಲ್ಲ ಚೇಂಜ್ ತೊಗೊಂಡು ಚೇಂಜ್ ಮಾಡಿಸ್ಕೊಂಡು ಎಲ್ಲ ಹಾಕ್ಸಾಯಿತು. ಅದು ನೆನ್ನೆ ಮಾಡಿದ್ದು, ಇವತ್ತು ನೆಕ್ಸ್ಟ್ ಡೇ. ಇವಾಗ ನಾವು ಇಲ್ಲಿ ರೈಡ್ ಹೋಗ್ತಾ ಇದ್ದೀವಿ. 610 ಆಲ್ರೆಡಿ ಹೆಡ್ ಲೈನ್ ಇದೆ, ಅದರಿಂದ ಬೇಕಾಗಲ್ಲ ಅನಿಸುತ್ತೆ. ಆಗಿದೆ ಬಾ. ಈ ಹೈವೇ ಸೈಡ್ ರೈಡ್ ಮಾಡಿ ಅಂದರೆ ಈ ಹಾಸನ ಹೈವೇ ಸೈಡ್ ರೈಡ್ ಮಾಡಿ ಒಂದು 5-6 months ಆಯಿತು. ಪ್ರಾಬಬ್ಲಿ ನಾನು ಈ GSX ತೊಗೊಂಡ್ಮೆಯಿಂದ ಈ ಸೈಡ್ ಬಂದೇ ಇಲ್ಲ ಅನಿಸುತ್ತೆ ಹೈವೇಗೆ. ಇಲ್ಲ ಬಂದೀನ ಅಂತ ಒನ್ ಟೈಮ್ ಏನೋ ಬಂದಿರಬೇಕು, ಬಟ್ ಜಾಸ್ತಿ ಮನಸ್ಸಾಗಿದೆ ಗುರು ಈ ಹೈವೇ ರೈಡ್ ಮಾಡಿ. ಇಲ್ಲೊಂದು ಸ್ಟಾಪ್ ಹಾಕೋಣ. ಇಲ್ಲಿ ಯಾವುದೋ ಬೈಕ್ಗಳಿದೆ, ಒಂದು 4-5. ಓ, ಟ್ರಿಪಲ್ ರಶ್ ಇಲ್ಲೇ ಅವ್ರು. ಸೊ ಟ್ರಿಪಲ್ ರಶ್ ಇಲ್ಲೇ ಇದ್ದಾರೆ. ಹಾಯ್ ಬ್ರೋ, ಆರಾಮ? ಏನ್ ಬ್ರೋ, ನೀವು ರೈಡ್ ಹೊರಟಿದ್ರಾ ಸುಮ್ಮನೆ ಹಂಗೆ? ಇಲ್ಲ, ಎಲ್ಲ ಹುಡುಗರು ಕೈ ಹಾಕ್ಬಿಟ್ರು. ಅಲ್ಲಿ ನನ್ನ ಫ್ರೆಂಡ್, ಅವ್ಳು ಸಾಕ್ಷಿ ಇದ್ದಾಳೆ, ಎಕ್ಸ್ಪೀಗಲ್ಲು ಅಲ್ಲಿ ಮುಂದೆ ನಿಂತಿದ್ದಾರೆ. ಎಲ್ಲೋ ಇಲ್ಲೇ ಇದು ಮುಂದೆ ಹೋಗಿರ್ಬೇಕು. ಧ್ರುವ ತಾರೆ ಮೋಸ್ಟ್ಲಿ ಮಯೂರ ಅನ್ಕೊಂಡಿದೀವಿ. ಮಯೂರ ಇನ್ನ ಮುಂದೆ ಅಲ್ಲ, ಮಯೂರ ಇನ್ನ ಮುಂದೆ ಅಲ್ಲ ಇರೋದು, ಸ್ವಲ್ಪ ಮುಂದೆ ಬ್ರೋ, 5 kilometers ಅಷ್ಟೇ. ಹೆಂಗಿದೆ ಗಾಡಿ ನಿಮ್ದು? ನಂದು ಯಾಕೋ ಡೌಟ್ ಹೊಡಿದಿದೆ, ಕ್ರ್ಯಾಂಕೆ ತೊಗೊಳ್ಳಿಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ. ಪೆಟ್ರೋಲ್ ಬಂಕ್ ಅಲ್ಲಿ ಕ್ರ್ಯಾಂಕೆ ತೊಗೊಳ್ಳಿಲ್ಲ. ಸುಮಾರು ದಿನ ಆಗಿತ್ತ ತೆಗ್ದು? ಜಾಸ್ತಿ ದಿನ ಆಗಿತ್ತು. ಸದ್ಯ ತಾಂತು ಇನ್ನೇನು ಸಮಾಚಾರ? ಹೆಂಗಿದೆ ನಿಮ್ಮ ಗಾಡಿ ನೋಡಿ? ತ್ರಿಪಲ್ ರಶ್ ಅವ್ರ ಗಾಡಿ ರೀಸೆಂಟ್ ಆಗಿ ತೊಗೊಂಡಿದ್ದು, ಡಿ ವಿ ಅವ್ರ ಹತ್ರ ಮುಂಚೆ ಇತ್ತಲ್ಲ ಅದೇ ಗಾಡಿ, ಡೆವಿಲ್ಲು. ಸೊ ಇವ್ರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಈ ಗಾಡಿ, ಇವ್ರು ಓಡಿಸೋ ಸ್ಟೈಲ್ಗೆ ಪ್ರತಿಯೊಂದು ಆಗಿರ್ಬೋದು. ಸಗದೆ ನಾನು ಇವತ್ತೇ ಇವ್ರ ಗಾಡಿ, ಇದು ಈ ಗಾಡಿ ಇವತ್ತೇ ನೋಡ್ತೀನಿ ನಾನು. ಆ್ಯಕ್ಚುಲಿ ನೀವು ಗಾಡಿ ತೊಗೊಂಡ್ಮೇಲೆ ನಾನು ಗಾಡಿ ತೊಗೊಂಡ್ಮೇಲೆ ನಾವು ಇವಾಗ ಮೀಟ್ ಆಗ್ತಾರೆ. ಮೊನ್ನೆ ಡಿ ವಿ ಅವ್ರು ಹೇಳ್ತಾ ಇರೋ ಅದೇ ಒಟ್ಟಿಗೆ ಹೋಗೋಣ ಅಂತ. ನೀವು ಹೋಗಿದ್ರಾ ಮೊನ್ನೆ? ನೀವಿಬ್ರು ನಾವು ಅನ್ಕೊಂಡ್ವಿ, ಬಟ್ ಆಗಿಲ್ಲ. ಒಂದ್ಸಲಿ 2 times ತೆಗೆದ್ರೆ 2 times ಇನ್ನೂ ಮಳೆ ಬಂತು. ಮಳೆಗಾಲ ರೆಸ್ಟ್ ಮಾಡಿಸ್ಬೇಕು. ಸರಿ ಬ್ರೋ, ಅಲ್ಲಿ ಸಿಗೋಣ. ಅಲ್ಲಿ ಸಿಗೋಣ. ಬಾಯ್. ಅಲ್ಲಿ ಸಿಗೋಣ. ಸೊ ಇವಾಗ ಇಲ್ಲಿಂದ ಹೊರಟಿದ್ದೀವಿ, ನೋಡ್ಬೇಕು ಹುಡುಗರೆಲ್ಲ. ಟ್ರಿಪಲ್
ಸರ್ ಗಾಡಿ ತೊಗೊಂಡ್ಮೇಲೆ ಆಮೇಲೆ ನಾನು ತೊಗೊಂಡ್ಮೇಲೆ ಫಸ್ಟ್ ಆಫ್ ಆಲ್ ಇಬ್ರು ಒಟ್ಟಿಗೆ ಮೀಟ್ ಆಗ್ತಿದ್ದು. ಆ್ಯಕ್ಚುಲಿ ಪ್ಲ್ಯಾನ್ ಆಗಿತ್ತು ನಾವೆಲ್ಲ ಒಟ್ಟಿಗೆ ಒಂದು ರೈಡ್ ಮಾಡಬೇಕಂತ, ಬಟ್ ಟೈಮೇ ಆಗಿರಲಿಲ್ಲ. ಸೊ ಮುಂದೆ ಒಂದು ಸ್ಟಾಪ್ ಕೊಡೋಣ, ಆ್ಯಕ್ಚುಲಿ ಅಲ್ಲೇ ಕೊಡ್ಬೇಕು ಅಂದ್ಕೊಂಡ್ವಿ, ಬಟ್ ಮುಂದೆ ಹೋಗಿ ನಿಲ್ಸೋಣ ಅಂತ ಡಿಸೈಡ್ ಮಾಡಿ ಮುಂದೆ ಹೋಗಿ ನಿಲ್ಸೋಣ. ಯಾಕೋ ಹೆಲ್ಮೆಟ್ ಕರೆಕ್ಟಾಗಿ ಕೂತ ಇಲ್ಲ ಒಬ್ಬರು, ಅದು ಸ್ಕಲ್ ಕ್ಯಾಪ್ ಮೇಲ್ಗಡೆ ಸ್ವಲ್ಪ ಲೂಸ್ ಆಗಿ ಬಿಚ್ಚೋಗ್ಬಿಟ್ಟಿದೆ. ಸೊ ಕೂದಲೆಲ್ಲ ಫುಲ್ ಇರಿಟೇಷನ್ ಆಗ್ತಾಯಿದೆ. ಸೊ ಮುಂದೆ ಒಂದು ಸ್ಟಾಪ್ ಕೊಡ್ತೀನಿ, ಆ ಸ್ಟಾಪಲ್ಲಿ ಇದು ಮಾಡೋಣ. ಅವರು ಧ್ರುವ ತರಗೆ ರೈಡ್ ಮಾಡ್ತಿರೋದು, ಪ್ರಾಬಬ್ಲಿ ಅಲ್ಲಿ ಮುಂದೆ ಬಂದರೆ ಸಿಗ್ತಾರೆ. ಈಗ ಸೇಮ್ ಗಾಡಿ, ಸೇಮ್ ಗಾಡಿ. ಸೊ ಇವಾಗ ಇಲ್ಲಿ ಒಂದು ಟೀ ಕುಡ್ಕೊಂಡು ಸಿಗೋಣ. ಸೊ ಇವಾಗ ಇಲ್ಲಿಂದ ಹೊರಟಿದ್ದೀವಿ, ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಬಂದರು. ಅಡಿ ಕನಿಷ್ಕ ಇಲ್ಲೇ ಅವನೇ ಹೇಳ್ತ ಹೋಗ್ತಾರ. ನಾನು ನೋಡಿದೆ ಅದಕ್ಕೆ ಒಂದೇ ಒಂದೇ ನಿಲ್ಸೋಕ್ಕೆ ಗೊತ್ತಾಯ್ತು. ಟ್ರಿಪಲ್ ರೆಸ್ ಇದೆ, ನಡೀರಿ ಆಯಿತು. ರೇಜಿ ಎಲ್ಲ ಒಟ್ಟಿಗೆ ಹೋಗ್ತಾವ್ರೆ ಫುಲ್ ಬ್ಯಾಚ್. ಬಾಯ್ ಜೊತೆ ರೈಡ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಅಂದ್ರೆ ಬೂಟ್ಸು ಮೊನ್ನೆ ಲಾಸ್ಟ್ ಟೈಮು ಇಲ್ಲಿ ಸಿಗಾಕೊಂಡು ಕಟ್ಟಾಗೋಯ್ತು ಬೂಟ್ಸು, ರೈಡಿಂಗ್ ಬೂಟ್ಸು. ಸೊ ಅದು ಬೇರೆ ಇಲ್ಲ, ಅದಕ್ಕೆ ಅರ್ಧ ಓಡ್ಸಕ್ಕೆ ಸ್ವಲ್ಪ ಇದು. ಅವ್ರ ಜೊತೆ ಸ್ವಲ್ಪ ಸ್ವಲ್ಪ ಹೈಪರ್ ರೈಡಿಂಗೇ ಮಾಡ್ತಾರೆ ಜಾಸ್ತಿ. ಸೊ ನಾವು ಅದನ್ನು ಹೈಪರ್ ರೈಡಿಂಗ್ ಮಾಡಬೇಕಾದ್ರೆ ಅದಕ್ಕೆ ಪ್ರಾಪರ್ ಗೇರ್ಸ್ ಇಡಬೇಕು, ಇಲ್ಲದ್ರೆ ಹೋಗೋಕ್ಕಲ್ಲ. ಅದಕ್ಕೆ ಸುಮ್ಮನೆ ಅದೇ ಎಲ್ಲ ಕೈಗೆ ಸಿಗ್ದಾಗ ಹೋದ್ರು ಎಲ್ಲ ಹೋಗ್ಬಿಟ್ಟವ್ರು ಫುಲ್ಲು ಮುಂದೆ. ಆಯ್ತು ಆರಾಮಾಗಿ ಹೋಗ್ತಿದ್ದೀನಿ, ಹೈಪರ್ ರೈಡಿಂಗ್ ಮಾಡ್ತಿಲ್ಲ ಇವತ್ತು, ಆರಾಮಾಗಿ ಚಿಲ್ಲ ಹೋಣ. ಯಾಕಂದರೆ ಐ ಹ್ಯಾವ್ ನೋ ಗೇರ್ಸ್, ಶೂಸ್ ಹಾಕೊಂಬಂದಿದ್ದೀನಿ. ಸೊ ಬೂಟ್ಸ್ ಹಾಕಿದೆ ಇವತ್ತು, ರೈಡಿಂಗ್ ಬೂಟ್ಸು. ಆ್ಯಂಡ್ ಆದಷ್ಟು ಬೇಗ ನಮ್ಮ ಹೆಲ್ಮೆಟ್ ಗೇರ್ಸ್ ಎಲ್ಲ ಅಪ್ಗ್ರೇಡ್ ಆಗುತ್ತೆ. ಜಾಕೆಟ್ ಇನ್ನೂ ಡಿಸೈಡ್ ಮಾಡಿಲ್ಲ. ಹೆಲ್ಮೆಟ್ ಒಂದು HGV ಆರ್ MT ಅಂತ ಅಂದ್ಕೊಂಡಿದ್ದೀನಿ. MT ಬಂದು ಲೈಕ್ ದಿ ಟಾಪ್ ಮೋಸ್ಟ್ ಮಾಡೆಲ್ ಅವೈಲೇಬಲ್ ಇಂಡಿಯಾಲಿ ಅದು, ಇಲ್ಲ ಅಂದರೆ MT ಅಂತ ಅಂದ್ಕೊಂಡಿರೋದು. ಗೊತ್ತಿಲ್ಲ ಏನು ಕತೆ, ನೀವು ಹೇಳಿ ಗೈಸ್ ಯಾವುದಕ್ಕೆ ಹೋಗಲಿ. MTದು ಟಾಪ್ ಮೋಸ್ಟ್ ವೇರಿಯಂಟ್ ಅವೈಲೇಬಲ್ ಇನ್ ಇಂಡಿಯಾಗ, ಇಲ್ಲಾಂದರೆ HGVನ, ಇಲ್ಲ ಅಂದರೆ KYTನ. KYTದು ಒಂದು ಕಾರ್ಬನ್ ಫೈಬರ್ ಹೆಲ್ಮೆಟ್ ನೋಡಿದೆ ನೆನ್ನೆ ಅಷ್ಟೇ, ಅದನ್ನು ತೊಗೊಳ್ಳ. ಇಲ್ಲ HGV ತೊಗೊಳ್ಳ, HGV ತೊಗೊಂಡ್ರು GPR ತೊಗೊಳೋಕ್ಕೆಲ್ಲ ಆಗಲ್ಲ ಬಿಡಿ. ಇಲ್ಲ ಅಂದರೆ KYTದು ಕಾರ್ಬನ್ ಫೈಬರು ಆರ್ MT ಟಾಪ್ ಮೋಸ್ಟ್ ವೇರಿಯಂಟ್ ಅವೈಲೇಬಲ್. ಇಷ್ಟರಲ್ಲಿ ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿ ಯಾವ್ದು ತೊಗೊಬೇಕು ಅಂತ. ಚಾನಲ್ ನೋಡ್ತಿರೋ ಮೊದಲನೇ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಂದು ಫ್ರೀನೇ. ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ ಸಾಕ್ಷಿಯಿಂದ ಇದ್ದಾಳಲ್ಲ, ಸೊ ಅವಳದು ಚಾನಲ್ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಎಲ್ಲರಿಗೂ. ಬಂದಿದ್ದೀವಿ ಈ ಲೊಕೇಶನ್ಗೆ. ಧ್ರುವತಾರೆ ಎಲ್ಲ ಕದು ಗಾಡಿನ ಅಲ್ಲಿ ಸೇಮ್ ನಮ್ಮದೇ ಒಂದು GSX ಇದೆ. ಓ ಸಕಲ ಇದೆ ಗುರು. ಹಾಂ ಅದಕ್ಕೆ ಅಲ್ಲ, ಥ್ಯಾಂಕ್ ಯು. ಆರಾಮ ಬ್ರೊ, ಯಾವ ಏರಿಯಿಂದ ಬಂದಿರೋದು? ಎಲ್ಲಿ? ಬೆಂಗಳೂರಲ್ಲಿ. ಓಕೆ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ಟೈಮ್ ಬಂದು 8:45. ಧ್ರುವ ತರಲ್ಲಿ ಬಂದು ಬರ್ತಾ ಹೋಗ್ಬಿಟ್ಟಿದೆ ವಿಡಿಯೋ ಮಾಡೋದು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಕೃಪಲ್ಲೇಶ್ವರ ಎಲ್ಲ ಸ್ವಲ್ಪ ಆ ಕಡೆ ಇದ್ದಾರೆ, ನಾವು ಈ ಕಡೆ ಇಲ್ಲ, ಜಾಗ ಇರಲಿಲ್ಲ, ಖಾಲಿ ಆಗೋಯ್ತು. ಐ ಮೀನ್ ಫುಲ್ ಆಗಿತ್ತು ಅದಕ್ಕೆ. ಸೊ ಇವಾಗ ಆಲ್ರೆಡಿ ಅರ್ಧ ಅವಳದು ಆಲ್ರೆಡಿ ಬ್ರೇಕ್ಫಾಸ್ಟೇ ಆಗೋಯ್ತು, ನಂದು ಇನ್ನು ಅರ್ಧಂಬರ್ಧ ತಿಂದಿದ್ದೀನಿ. ಸೊ ಅದು ನಡೀತಾ ಇದೆ, ಇನ್ನು ತಿಂದ ಮೇಲೆ. ಕೃಪಲ್ಲೇಶ್ವರ ಗಾಡಿ ನೋಡಿ,
ಅಂದರೆ ಇಲ್ಲೇ ಇದೆ. ಸೊ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಟೈಮ್ ಬಂದು ಆಲ್ಮೋಸ್ಟ್ 9:10 ಅಂತದ್ರ ಆಗ್ತಾ ಬಂತು. ಇವಾಗ ಇಲ್ಲಿಂದ ಮುಗಿಸ್ಕೊಂಡು ವಾಪಸ್ ಹೊರಟಿದ್ದೀವಿ ಧ್ರುವ ತರದಿಂದ. ಮುಂದೆ ನೋಡೋಣ, ವೈಶಾಲಿ ಇಲ್ಲಿ ಯಾವ್ದಾದ್ರು ಸೂಪರ್ ಕಾರ್ಸ್ ಇದ್ರೆ ನಿಲ್ಲಿಸ್ಬಿಟ್ಟು ಅದೊಂದು ತೋರಿಸ್ತೀನಿ. ಬಟ್ ಆ್ಯಸ್ ಆಫ್ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಷ್ಟೇ ಗುರು. ನೋಡ್ಬೇಕು, ಟ್ರಿಪಲ್ ಎಸ್ ಎಲ್ಲ ಹೊಟ್ಟೋದ್ರು ಆ ಕಡೆಗೆ. ನಾವಿನ್ನ ನಿಧಾನಕ್ಕೆ ಗೇರ್ ಅಪ್ ಆಗುವ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಲ್ಲ ನೋಡಿ ಟ್ರಿಪಲ್ ಎಸ್ ಸರಿ ಎಲ್ಲ ವಾಂಚ್ತಾ ಅವ್ರೆ ನೋಡಿ ಫುಲ್. ಮೋಟೋ ಜಿ ಪಿ ವೈಪ್ಸ್ ಸಲ್ಲಿ ಮಾತಾಡೋಕೆ ಮನ್ಸು ಬರಲ್ಲ, ಯಾಕಂದ್ರೆ ಕಾನ್ಸಂಟ್ರೇಷನ್ ಫುಲ್ ರೋಡ್ ಮೇಲೆ ಇರುತ್ತೆ. ಆ ಕಡೆ ಈ ಕಡೆ ಹೋದ್ರೆ ಸುಮ್ಮನೆ ರಿಸ್ಕ್ ಅವೆಲ್ಲ, ಆರಾಮಾಗೆ ಹೊಡಿಬೇಕು ಆಮೇಲೆ ಮಾತಾಡಿದ್ರೆ ಆಯ್ತು. ಒಳ್ಳೆ ಸ್ಟ್ರೆಚ್ ಇತ್ತು ಗುರು. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮಗೆ ನನ್ನ ಚಾನಲ್ಲಿ ಇನ್ನೂ ಯಾವ್ಯಾವ ಥರ ವಿಡಿಯೋಸ್ ನೋಡಬೇಕು ಅಂತ ಇಷ್ಟಪಡ್ತೀರಾ ಕೆಳಗಡೆ ಸಜೆಷನಲ್ಲಿ ತಿಳಿಸಿ. ಈ ಗಾಡಿ ಇನ್ನೂ ಹೊಸ ಗಾಡಿಗೆ ಅಪ್ಗ್ರೇಡ್ ಆಗಬೇಕಾ, ಫುಲ್ಲಿ ಫೇಡ್ ವೆಹಿಕಲ್ ತೊಗೊಬೇಕಾ, ಇಫ್ ಇನ್ ಕೇಸ್ ತೊಗೋಬೇಕು ಅನ್ನೋದಿದ್ರೆ ನಿಮ್ಮ ತಲೆಯಲ್ಲಿ ಒಂದು ಸಜೆಷನ್, ಇಂಥ ಗಾಡಿ ತೊಗೊಂಡ್ರೆ ನಮ್ಗೆ ಇಷ್ಟ ಆಗುತ್ತೆ ಅಂತ ಏನಾಗಿದ್ರೆ ಕಮೆಂಟ್ಸಲ್ಲಿ ಸಜೆಷನ್ ಕೊಡಿ. ಈ ಗಾಡಿ ತೊಗೊಳ್ಳಿ, ನಿಮ್ಗೆ ಈ ಗಾಡಿ ಸೂಟ್ ಆಗುತ್ತೆ, ಆ ಥರ ಏನಾದರೂ ಸಜೆಷನ್ ಕೊಡಿ. ಅದನ್ನು ನೋಡ್ಕೊಂಡು ನೆಕ್ಸ್ಟ್ ಗಾಡಿ ಹುಡುಕ್ಬೇಕಾದ್ರೆ ಅದನ್ನು ಒಂದು ಆಪ್ಷನ್ ಆಗಿ ಇಟ್ಕೊತೀವಿ. ಸೊ ಇನ್ನೇನು, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.